ಸಲೀ ನೋಡಿ 500 1000 2000 ಮೇಲೆ ಯಾವತ್ತೂ ಹೋಗಿರಲಿಲ್ಲ ಯಾರೇ ಗೆದ್ದಿದ್ರು ಈ ಕ್ಷೇತ್ರದಲ್ಲಿ ಇವತ್ತು 12200ರಲ್ಲಿ ನಾವು ಗೆಲ್ಲಿದ್ದೀವಿ ಜೆ ಡಿ ಎಸ್ಗೂ ನಮಗೂ 5 ಪೋಟಿ ಭಾಗದಲ್ಲಿ 26000 ಡಿಫ್ರೆನ್ಸ್ ಇದ್ದೀವಿ ನಾವು ಇದು ಇಮ್ಯಾಜಿನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಎಲ್ಲ ಸಮಾಜದವರು ಬದಲಾವಣೆ ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರು ಜೆ ಡಿ ಎಸ್ ಪರ ಅಂತೇನು ಎಲ್ಲರೂ ಬಿಂಬಿಸ್ತಿದ್ರು ಅದರಿಂದ ಜೆ ಡಿ ಎಸ್ ಇಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಸರಿ ಮುಖ್ಯವಾಗಿ ನಾವು ನೋಡುವಂಥದ್ದು ನೀವು ಕೂಡ ಜೆ ಡಿ ಎಸ್ನಲ್ಲಿದ್ದೀರಿ ಅಲ್ಲಿ ಸಚಿವರಾಗಿದ್ದಂಥವರು ಸೊ ಪಕ್ಷ ಈ ಥರದ ಒಂದು ತೀವ್ರವಾಗಿ ಕೆಳಮಟ್ಟಕ್ಕೆ ಹೋಗಲಿಕ್ಕೆ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಿರ್ತಕ್ಕಂಥ ಮಾತುಗಳ ಅಥವಾ ಅವ್ರ ಮಾತುಗಳು ಅಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಒಂದು ರೀತಿ ಬೇಸರವನ್ನು ಉಂಟು ಮಾಡ್ತಾ ಇದ್ದಾವೆ ಖಂಡಿತ ಯಾಕೆ ಅಂದರೆ 89ರಲ್ಲಿ ಏನಾಯಿತು 99ರಲ್ಲಿ ಏನಾಯಿತು ಇವೆಲ್ಲ ನೆನೆಸ್ತಲೇ ಅವರು ಪಕ್ಷ ಮತ್ತು ಪಕ್ಷದ ಲೀಡ್ರ್ಗಳು ಅವರು ಕೊಟ್ಟಿರೋ ಬೆಂಬಲವನ್ನು ಸಹಕಾರವನ್ನು ಮರೆತುಬಿಟ್ಟು ಎಲ್ಲರ ಬಗ್ಗೆ ಲಘುವಾಗಿ ಮಾತಾಡಿದಾಗ ಎಲ್ಲ ಒಂದು ದಿವಸ ಇದೆಲ್ಲ ನಾವು ನೋಡಲೇಬೇಕಾಗತ್ತೆ ಕಣ್ಣಲ್ಲಿ ಇವತ್ತು ಗುಬ್ಬಿ ವಾಸು ಮಾತಾಡ್ತಾ ಇರೋದು ಹಾಸನದಲ್ಲಿ ಶಿವಲಿಂಗಯ್ಯ ಮಾತಾಡ್ತಾ ಇರೋದು ಇಲ್ಲಿ ಜಿ ಟಿ ದೇವೇಗೌಡ್ರಿಗಾಗಿರ್ತಕ್ಕಂಥ ನಾವು ಇರಬಹುದು ಮತ್ತು ಮರ್ತಿಬೇಗೌಡರು ಜಯರಾಮ್ ಪ್ರಾಮಾಣಿಕವಾದಂಥ ಜಯರಾಮ್ಗೆ ಮರ್ತಿಬೇಗೌಡರಿಗೆ ಇದೆಲ್ಲ ಆಗಿರ್ತಕ್ಕಂಥದ್ದು ಸಹ ಇದರಲ್ಲಿ ಪರಿಣಾಮ ಬೀರುತ್ತೆ ಕುಮಾರಸ್ವಾಮಿ ಅವರ ಉದ್ದೇಶ ಏನು ಅಂತ ಪ್ರಮುಖವಾಗಿ ಈಗ ನೀವು ಕೂಡ ಜೆ ಡಿ ಎಸ್ಗೆ ದುಡಿದಂಥದ್ದೆಲ್ಲವೂ ಕೂಡ ಇದೆ ಜಿ ಟಿ ದೇವೇಗೌಡರು ಇರಬಹುದು ಶ್ರೀನಿವಾಸ್ ಅವರು ಇರಬಹುದು ಮರ್ತಿಬೇಗೌಡರು ಇರ್ಬೋದು ಇವರೆಲ್ಲರೂ ಕೂಡ ಇದ್ದಾರೆ ಇವರೇನು ಪಕ್ಷಕ್ಕೆ ಇವರೇನು ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ವಾ ಆ ಪಕ್ಷ ಈ ಕಾಂಗ್ರೆಸ್ನಲ್ಲಿ ನಾವು ಇವತ್ತು ಗೆದ್ದು ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ನ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಆದರೆ ಜನ ನನ್ನನ್ನು ಒಬ್ಬ ಮುಖಂಡ ಅಂತ ಗುರುತಿಸ್ಬೋದು ನಮ್ಮ ಪಕ್ಷ ಗುರುತಿಸ್ಬೋದು ನಾನಿನ್ನೂ ಆ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಅನ್ಕೊಂಡಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರೂ ನಂಗೆ ಮಾತನಾಡಿದ್ರು ಅವ್ರ ದೊಡ್ಡತನ ನೋಡಬೇಕು ಇಲ್ಲಪ್ಪ ಇದು ಜಯ ನಿನಗೆ ಸಲ್ಲಬೇಕು ನಿನ್ನ ಲೀಡರ್ಶಿಪ್ಪಲ್ಲೇ ಅದು ನಿನಗೆ ಕ್ರೆಡಿಟು ನಿನಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳ್ತೀವಿ ಅಂತ ಇಬ್ಬರು ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ಲೀಡ್ರು ಇಬ್ಬರು ಹಳೆ ಮೈಸೂರಿನ ಭಾಗದವರು ಅವರ ನಾಯಕತ್ವದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಅವರು ನನಗೆ ಇಷ್ಟೊಂದು ಕಂಗ್ರ್ಯಾಚುಲೇಷನ್ ಅಭಿನಂದನೆ ಸಲ್ಲಿಸ್ತಾರೆ ಅದು ಲೀಡ್ರಿಗೆ ಬೇಕಾಗಿರೋ ಕ್ವಾಲಿಟೀಸು